ಜನರಿಗೆ ಇವತ್ತು ಏನು ಐದು ಪಂಚ ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಬಹಳಷ್ಟು ಸಂತೋಷ ಇದೆ. ಸೊ ಹಾಗಾಗಿ ಡಿ ಕೆ ಸುರೇಶ್ ಅವರು, ಯೋಗೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ಟ್ರಿಪಲ್ ಇಂಜಿನ್ ಇದ್ದಂಗೆ ನೂರಕ್ಕೆ ನೂರು ಶತಸಿದ್ಧ ಗೆದ್ದೆ ಗೆಲ್ತೇವೆ ಅನ್ನೋದನ್ನ ಆತ್ಮವಿಶ್ವಾಸ ಹೇಳಬಲ್ಲೆ ನಾನು. ಪುತ್ರ ವ್ಯಾಮೋಹ ಮತ್ತು ಮೊಮ್ಮಗನ ವ್ಯಾಮೋಹ. ಚನ್ನಪಟ್ಟಣ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಆ ನಿಟ್ಟಲ್ಲಿ ಏನು ಎರಡು ಪಕ್ಷಗಳಿಂದ ಸಾಕಷ್ಟು ಬಿರುಸಿನ ಮತ ಪ್ರಚಾರ ನಡೀತಾ ಇದೆ. ಒಂದೆಡೆ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು. ಆ ನಿಟ್ಟಿನಲ್ಲಿ ಮತ ಪ್ರಚಾರ ಕಾರ್ಯ ಬಿರುಸಿನಿಂದ ಸಾಗಿ ಬರ್ತಾ ಇದ್ರೆ, ನನ್ನ ಜೊತೆ ಇದೀಗ ಕಾಂಗ್ರೆಸ್ ಏನು ಸಿ ಪಿ ಯೋಗೇಶ್ವರ್ ಪರವಾದಂತಹ ಮತ ಪ್ರಚಾರದಲ್ಲಿ ಭಾಗಿಯಾಗಿರುವಂತಹ ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರಿದ್ದಾರೆ. ಸರ್ ನಮಸ್ತೆ. ಹೇಗೆ ನಡೀತಾ ಇದೆ ಮೊದಲನೇದಾಗಿ ಮತ ಪ್ರಚಾರ ಕಾರ್ಯ, ಸಾಕಷ್ಟು ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದೀರಾ, ರೆಸ್ಪಾನ್ಸ್ ಹೇಗಿದೆ? ಇದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಾನು ಊಹಿಸಿರೋಕ್ಕಿಂತ ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಳಷ್ಟು ಉತ್ಸಾಹದಲ್ಲಿದ್ದಾರೆ. ಮತ್ತು ಇವಾಗ ಯೋಗೇಶ್ವರ್ ಅವರು, ಅವರ ಸಂಗಡಿಗರ ಕಾರ್ಯಕರ್ತರ ಉತ್ಸಾಹ ಇನ್ನೂ ಭಾಳಷ್ಟು ಇಮ್ಮಡಿಯಾಗಿದೆ. ಇವತ್ತು ಸಾರ್ವಜನಿಕವಾಗಿ ಬದುಕಿನ ಬದಲಾವಣೆಗೋಸ್ಕರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಭಾಳಷ್ಟು ಮನಗೊಂಡು ಇವತ್ತು ಪ್ರತಿಯೊಬ್ಬರು ನಮಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಯೋಗೇಶ್ವರ್ ಅವರು ಶಾಸಕರಾಗಬೇಕು ಅನ್ನೋ ಒಂದು ಆಕಾಂಕ್ಷೆಯಲ್ಲಿ ಅವರ ಸ್ಫೂರ್ತಿ ನೋಡ್ತಾ ಇದ್ದೀನಿ ನಾನು. ನನಗೆ ಆತ್ಮವಿಶ್ವಾಸ ಇದೆ ಈ ಸಲ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಜಯ ಆಗುತ್ತೆ ಅನ್ನೋದನ್ನು. ಹೆಸರಿನ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋ ನಿಟ್ಟಿನಲ್ಲಿ ಜನ ಚನ್ನಪಟ್ಟಣದ ಜನತೆ ಏನು ಯೋಗೇಶ್ವರ್ ಅವರ ಕೈ ಹಿಡಿತಾರೆ ಅಂತ ಅನಿಸುತ್ತದೆ ನಮಗೆ. ಯಾಕೆಂದರೆ ತಮ್ಮ ಸರ್ಕಾರದಿಂದ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳಿರ್ಬೋದು, ಬೇರೆ ಯೋಜನೆಗಳಿರ್ಬೋದು, ಯಾವ್ದು ನಿಮಗೆ ಹೆಚ್ಚಾಗಿ ಕೈ ಹಿಡುತ್ತೆ ಅಂತ ಅನಿಸುತ್ತೆ? ಸಿ ಇವಾಗ ಹಿಂದೆ ಶಾಸಕರಾದಂಥ ಕುಮಾರಸ್ವಾಮಿ ಅವರು ರಾಷ್ಟ್ರದ ಅಧ್ಯಕ್ಷ ಆಗಿ ನನಗೆ ಭಾಳಷ್ಟು ಕೆಲಸಗಳಿದೆ ಅಂತ ಹೇಳಿ ಅವರು ಯಾವತ್ತೂ ಕಾನ್ಸ್ಟಿಟ್ಯೂನ್ಸಿಗೆ ಬರದೇ ಇರೋದನ್ನು ಸಾಮಾನ್ಯ ಜನರು ಮಾತಾಡ್ತಾರೆ. ಇದರಿಂದ ಅವರು ರಾಜೀನಾಮೆ ಕೊಟ್ಟ ತಕ್ಷಣವೇ ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುತುವರ್ಜಿ ವಹಿಸ್ಕೊಂಡು ಸುಮಾರು 550 ಕೋಟಿ 3 ತಿಂಗಳಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ತಂದುಕೊಟ್ಟಿದ್ದಾರೆ. ಜನರಿಗೆ ಇವತ್ತು ಏನು 5 ಪಂಚ ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಭಾಳಷ್ಟು ಸಂತೋಷ ಇದೆ. ಇವೆಲ್ಲದರ ಜೊತೆಗೆ ಯೋಗೇಶ್ವರ್ ಅವರು ಮಾಡಿದಂಥ ನೀರಾವರಿ ಕಾರ್ಯಕ್ರಮ ಬಗ್ಗೆ ಜನರು ಮಾತನಾಡ್ತಾರೆ. ಸೊ ಹಾಗಾಗಿ ಡಿ ಕೆ ಸುರೇಶ್ ಅವರು, ಯೋಗೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ಟ್ರಿಪಲ್ ಇಂಜಿನ್ ಇದ್ದಂಗೆ 3 ಇಂಜಿನ್ಗಳ ಒಂದು ಕಾರ್ಯಕ್ರಮವಾದ ಯಶಸ್ಸನ್ನು ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೆ ನಾನು. ಒಂದೆಡೆ ಕಾಂಗ್ರೆಸ್, ಇನ್ನೊಂದೆಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ. ಆದರೆ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆದಾಗಿಂದ ಒಂದೇ ಚರ್ಚೆ, ಯೋಗೇಶ್ವರ್ ಹಿಂದೆ ಎಲ್ಲ ಮತಗಳು ಅಥವಾ ಎಲ್ಲ ಹಿಂಬಾಲಕರು ಕೂಡ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಹೆಚ್ಚಿನ ಶಕ್ತಿ ಇಲ್ಲ ಅನ್ನುವಂಥದ್ದು. ರಂಗನಾಥ್ ಅವರು ಹೇಗೆ ವಿಶ್ಲೇಷಣೆ ಮಾಡ್ತೀರ ಈ ವಿಚಾರ? ಈಗ ಬೇರೆ ಬೇರೆ ಪಾರ್ಟಿಯಿಂದ ಬಂದಿರೋಂಥವ್ರು ಭಾಳಷ್ಟು ಜನ ಇವತ್ತು ಚನ್ನಪಟ್ಟಣದಲ್ಲಿ ನೋಡ್ತಾ ಇದ್ದೀವಿ. ಹಾಗೂ ಇವತ್ತು ಹಿಂದೆ ಕಾಂಗ್ರೆಸ್ ಪಕ್ಷ ಶಕ್ತಿ ಏನು ಅಂತ ಸಂಸದರ ಚುನಾವಣೆಯಲ್ಲಿ ನೋಡಿದ 85,000. ಸೊ ಹಾಗಾಗಿ ಭಾಳಷ್ಟು ಮುಂದೆ ಇದ್ದೀವಿ ನಾವು. ನಾವು ಉಪಚುನಾವಣೆಯಲ್ಲಿ ಹೇಳಬಲ್ಲೆ 100ಕ್ಕೆ 100 ಶತಸಿದ್ಧ ಗೆದ್ದೆ ಗೆಲ್ತೇವೆ ಅನ್ನೋದನ್ನು ಆತ್ಮವಿಶ್ವಾಸ ಹೇಳಬಲ್ಲೆ ನಾನು. ದೀಪಾವಳಿ ನಂತರ ದೇವೇಗೌಡರು ಕೂಡ ತಮ್ಮ ಮೊಮ್ಮಗನ ಪರವಾಗಿ, ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮತ ಪ್ರಚಾರಕ್ಕೆ ಇಳಿತಾ ಇದ್ದಾರೆ ಗ್ರಾಮ ಗ್ರಾಮಗಳಲ್ಲಿ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀರಾ? ಸಿ ನಾನು ಒಬ್ಬ ವೈದ್ಯನಾಗಿದ್ದುಕೊಂಡು ಹೇಳಬಲ್ಲೆ, ಅವರೆಲ್ಲ ಭಾಳಷ್ಟು ಹಿರೀಕರು. ಒಂದು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಇಲ್ಲ ಒಂದು ಕಡೆ ಅವರು ಮಗನ ಬಗ್ಗೆ, ಪುತ್ರ ವ್ಯಾಮೋಹ ಮತ್ತು ಮೊಮ್ಮಗನ ವ್ಯಾಮೋಹದ ಇತಿಹಾಸ ಉಳ್ಳಂಥದ್ದನ್ನು ಭಾಳಷ್ಟು ಜನ ಚರಿತ್ರೆಯಲ್ಲಿ ನೋಡಿದ್ದೇವೆ. ಅದರಲ್ಲಿ ಇವರೊಬ್ಬರು ಆಗಿದ್ದಾರೆ ಅಂತ ನಾನು ಭಾವಿಸ್ತೇನೆ ನಾನು. ಫೈನಲಿ ಸರ್, ಗೆಲುವಿನ ವಿಶ್ವಾಸ ಎಷ್ಟರ ಮಟ್ಟಿಗೆ ಇದೆ, ಎಷ್ಟು ಅಂತರದಿಂದ ಗೆಲ್ಬೋದು? 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಯೋಗೇಶ್ವರ್ ಸಾಹೇಬರು ಗೆಲ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರು, ಇದಿಷ್ಟು ಕುಣಿಗಲ್ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ.